ಒಂದು ಊರು ಅಂದ್ರೆ ಅಲ್ಲಿ ಎಲ್ಲಾ ತರದ ಜನ ಇರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟಗಳು, ಹಾಗೇನೆ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಗಳು. ಆದರೆ ಈ ಒಂದು ಊರಲ್ಲಿ ಎಲ್ರಿಗೂ ಒಬ್ಬ ವ್ಯಕ್ತಿ ಅಂದರೆ ಬಹಳ ಅಭಿಮಾನ. ಇದು ಕಿಚ್ಚನ ಕೋಟೆ ಬಗ್ನಾಡು. ಊರಲ್ಲಿ ತುಂಬಾ ಎಲ್ಲ ಮಕ್ಕಳೆಲ್ಲನ ಕಿಚ್ಚನ ಬಗ್ಗೆ ಭಾರಿ ಅಭಿಮಾನಿಗಳು, ಬಹಳ ತುಂಬಾ ಇದಾರೆ. ಈ ಕಿಚ್ಚನ್ ಕೋಟೆ ಅಂತ ಯಾವಾಗ ಎಲ್ಲರೂ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಈಗ ನಮ್ಮೂರು ಮೆನ್ಷನ್ ಮಾಡಿದ್ರೆ ನಾವು ಕಿಚ್ಚನ್ ಕೋಟೆ ಬಗ್ನಾಡು ಅಂತಲೇ ಮಾಡ್ತೀವಿ. ನಾನು ಬಗ್ನಾಡು ಗ್ರಾಮದವನು, ಬಿ ಸಿ ಹನುಮಂತಪ್ಪ. ನಮ್ ತಾತನ ಕಾಲದಿಂದಲೂ ಇಲ್ಲೇ ಇದ್ವಿ. ಕಿಚ್ಚ ಸುದೀಪನ್ ಬಗ್ಗೆ ಭಾರಿ ಗೌರವ ಇದೆ. ಹುಡುಗರು ಮಕ್ಕಳು ಎಲ್ಲ ಕಿಚ್ಚ ಅಂದ್ರೆ ಕೇಕ್ ಹೊಡಿತಾರೆ. ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ, ನಾವು ಡ್ರೈವರ್. ನಾವು ಒಂದು 25-30 ವರ್ಷದಿಂದ ಇಲ್ಲೇ ಇದೀವಿ. ನಮಗೆ ಬುದ್ಧಿ ಬಂದಾಗ ನಾವು ಕಿಚ್ಚ ಸುದೀಪ್ ಅಭಿಮಾನಿ. ಅವ್ರು ಮಾಡೋ ಒಳ್ಳೆ ಕೆಲಸಗಳು, ಒಳ್ಳೆ ಆಕ್ಟಿಂಗ್. ಒಂದು ಕಿಚ್ಚನ ಕೋಟೆ ಅಂತ ಬಬ್ಲೇಶ್ ಅಂತ ನನ್ನ ಹೆಸರು. ನಮಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಮೊದ್ಲೆಲ್ಲ ಮುಂಚೆ ಪೂಜೆ ಮಾಡ್ತಿದ್ವಿ. ಅಣ್ಣಗೆ ಗೊತ್ತಾಗಿ ವಿಷಯ, ಅವ್ರಿಗೆ ಇಷ್ಟ ಆಗಲ್ಲ ಅಂತ ಗೊತ್ತಾಗಿ ಇವಾಗ ಪೂಜೆ ಮಾಡೋದು ನಿಲ್ಸಿದ್ವಿ. ಫೋಟೊ ಯಾವಾಗಲೂ ಇರುತ್ತೆ ನಮ್ಮನೇಲಿ. ಒಂದು ಅಣ್ಣನಿಗೆ ಸಂಬಂಧಪಟ್ಟಂಗೆ ಯಾರಿಗೆ ಕಾಲ್ ಮಾಡಿದ್ರು ಕೂಡ ನಮ್ಮ ಹೆಸರು ಹೇಳೋ ಅವಶ್ಯಕತೆನಿಲ್ಲ. ಹಲೋ ಸರ್, ನಾವು ಬಗ್ನಾಡಿಂದ. ಅಣ್ಣ, ನಾವು ಬಗ್ನಾಡಿಂದ ಅಂದ್ರೆ ಅವ್ರಿಗೆ ಆಲ್ರೆಡಿ ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ ಆಲ್ರೆಡಿ, ಇವರೇ ಬಗ್ನಾಡೋರು, ಅಭಿಮಾನಿಗಳು ಅಂತ. ತುಂಬಾ ಜನ ಅಭಿಮಾನಿಗಳು ಇರೋದ್ರಿಂದ ಕಿಚ್ಚನ ಕೋಟೆ ಅಂತ ನಾವು ನಾಮಕರಣ ಮಾಡಿದೀವಿ ಹೊಸದಾಗಿ. ಹಿಂದೆ ಭಾಗ್ಯದ ನಾಡು ಅಂತ ಇತ್ತು ಸರ್. ಅದು ಅವ್ರ ಯಾತನ ಐಕ್ಯಂಬ್ಲವ್ರು ನಮ್ದು ಇದೆ ನಾಡು. ಫಿಲಮ್ ಏನೈದವ ಅವೆಲ್ಲ ಇಷ್ಟ, ನಾವು ನೋಡ್ತೀವಿ. ನಾವು ಯಾವ ಬೇಕಾರೋ ಅವ್ರವ್ ಬಂದ್ಮೇಲೆ ನಾವ್ ಸ್ವಲ್ಪ ನಿನ್ನ ನೋಡೇ ನಾವು ಒಳಕ್ ಹೊರಕು ಅಡ್ಡಾಡೋದು. ಅವ್ರವ ಇಷ್ಟ ಇರ್ಲಿಲ್ಲ ಅವಾಗ ಗೊಡಿಸ್ಲು ಎಲ್ಲ ಜನಕ್ಕೆ ಅವಾಗ ತೊಂದರೆ ಎಲ್ಲ ಹಿಂದೆ ಹಳೆ ಮನೆಗಳು ಜೀವನಕ್ಕೆ ತೊಂದರೆ ಅವಾಗ. ಆಮೇಲೆ ಅಷ್ಟೇ ವಿಜೃಂಭಣೆ ಜಾತ್ರೆ ಆಗಲಿ, ಒಂದು ಸುದೀಪಂದಾಗಲಿ, ಇನ್ನೊಂದಾಗಲಿ ಭಾರಿ ಗೌರವದಿಂದ ನಡ್ಕೊಂಡು ಅನ್ನ ಸರ್ಪಣೆ ಮಾಡ್ತಾರೆ ಇವಾಗ. ಅವು ಹಾಗೇನೆ ಆ ಹಬ್ಬದಾಗೆಲ್ಲ ನಮ್ಮ ಕಿಚ್ಚನ್ ಒಂದು ಫೋಟೋ ಹಾಕಿ ಎಲ್ಲ ಬಹಳ ಜನ ಅಭಿಮಾನಿಗಳು ಅವನ್ನ ಊಟದ ಹಬ್ಬದಾಗೆಲ್ಲ ಭಾರಿ ಬರ್ತಡೆ ಚೆನ್ನಾಗಿ ಆಚರಿಸ್ತಾರೆ. ಬರ್ತಡೆ ವರ್ಷ ವರ್ಷ ಮಾಡ್ತೀವಿ. ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಿದ್ವಿ. ಈ ವರ್ಷ ಬೇರೆ ಪ್ಲಾನ್ ಮಾಡಿದ್ವಿ. ಸ್ಕೂಲಲ್ಲಿ ಬುಕ್ ವಿತರಣೆ, ಮಕ್ಳಿಗೆ ಏನಾದ್ರೂ ಹೆಲ್ಪ್ ಮಾಡೋಣ ಅಂತ ಮಾಡೋಣ ಅಂತ ಅನ್ಕೊಂಡಿದ್ವಿ. ಹಬ್ಬ ಚೆನ್ನಾಗಿ ನಡೀತೈತೆ. ಹೆಂಗ್ ನಡೀತೈತೆ? ಅವ್ನ 4 ಕಡೆದಾಮದು ಇನ್ನೊಬ್ ಕಡೆಗೆ ಅದು ಕುರಿ ಮೇಕೆ ಹಿಂಗೆ ಹೋಗ್ಕೊಂಡು ಹತ್ತಿ. ಯಾಕೆ ಇವಾಗ ಪ್ರವೇಶನ್ ದುಡ್ಡಿನ ಚಲಾವಣೆ ಐತಿ. ಇವಾಗ ಮದ್ದು ಇರ್ಲಿಲ್ಲ, ಸಿಬ್ಬಿ ಬೆಳವಣ ಒಂದು ಕಳ್ಕೊಬೇಕಾಗಿ. ಈಗ ದುಡ್ಡಿನ ಚಲಾವಣೆ ಐತೆ, ಹೆಂಗ ದುಡಿತಾರೆ ಮಾಡ್ತಾರೆ. ಮಕ್ಕಳೆಲ್ಲ ಬಾರಿ ಸಣ್ಣ ಮಗು ಸಹ ಕಿಚ್ಚ ಕಿಚ್ಚ ಕಿಚ್ಚ. ಅವರು ಈ ಸ್ಕೂಲ್ಗೂ ಅದು ಇದು ಮಾಡ್ತಾರಲ್ಲ ಹುಡುಗರಿಗೆ, ಅದು ನಮ್ಗೆ ಇಷ್ಟ ಆಯ್ತು. ಈಗ ನಮ್ಮೂರ ಹೆಸರು ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ. ಈಗ ಕರ್ನಾಟಕದ ಎಲ್ಲೇ ಹೋದ್ರು ನಮ್ಮೂರ ಹೆಸರು ಹೇಳ್ತಾರೆ. ಅಣ್ಣ ಯಾವ ಮಾತಾಡಿದ್ರು ನಾವು ತಾಳ್ತೀವಿ, ನಮ್ಮ ಒಳ್ಳೇದಕ್ಕೆ ಅವ್ರು ಹೇಳೋದು. ಆ ಥರ ಪೂಜೆ ಮಾಡಬೇಡಿ, ನಾನೇನು ದೇವರಲ್ಲ ಅಂತ ಹೇಳಿದ್ದು, ಅದಕ್ಕಾಗಿ ನಿಲ್ಲಿಸಿದೀವಿ. ಆ ಪ್ರೀತಿ ಯಾವಾಗಲೂ ಇರುತ್ತೆ ಅಣ್ಣನ ಮೇಲೆ. ಅಣ್ಣನು ಅದೇ ಥರ ನಮ್ಮ ಊರಿನ ಬಗ್ಗೆ ಪ್ರೀತಿನೂ ಇದೆ. ಊರಿಗೆ ಬರಲಿ ಅಂತ ಎಲ್ಲ ಅಭಿಮಾನಿಗಳು ಕಾಯ್ತಿದ್ದಾರೆ. ಅವ್ರು ಸುದೀಪ್ ಸರ್ ಇನ್ನೊಂದ್ಸತಿ ನಮ್ಮ ಊರಿಗೆ ಬಂದು ಆದರೆ ಅವ್ರ ಮೇಲೆ ನಮಗೆ ಹೆಮ್ಮೆ ಇರುತ್ತೆ. ಇನ್ನು ಬೈಕೇ ಇದೆ, ನಮ್ಮ ಗ್ರಾಮದವರು ಮತ್ತೆ ಅಲ್ಲಿಗೆ ಅಣ್ಣವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗ್ರಾಮಕ್ಕೆ ಬಂದ ಜಾಸ್ತಿ ಜನ ಇರ್ತಾರೆ, ಹಾಗಾಗಿ ಅಲ್ಲಿಗೂ ಅದಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು ನಾವು ಅಲ್ಲಿಗೆ ಬರೋದ್ರಿಂದ. ದೇಶ ಒಂದು ಹುಡುಗರಿಗೆ ಒಂದು ಸಮಾಧಾನ ಖುಷಿ, ಅವ್ರಿಗೂ ಒಂದು ಹುಮ್ಮಸ್ಸು ಬರಬೇಕಲ್ವ, ಅಣ್ಣವ್ರನ್ನ ಮೀಟ್ ಮಾಡಿದ ಒಂದು ಖುಷಿ. ಹಾಗಾಗಿ ಸೊ ಅದೊಂದು ಬೈಕೇನ ಅಣ್ಣವರು ನಮಗೆ ಈಡೇರಿಸ್ಕೊಡ್ಬೇಕು ಅಂತ. ಹ್ಞೂ, ಒಂದ್ಸತಿ ಬಂದರು ಅದೇ ಹೋದ್ರು, ನಾವೇನು ನೋಡಲಿಲ್ಲ ಅವ್ರನ್ನ. ಜನ ಜಾಸ್ತಿ ಆಯಿತು, ಗಲಾಟೆ ಜನ ಆಯ್ತಲ್ಲ, ಅದಕ್ಕೆ ನಾವು ನೋಡಲೇ ಇಲ್ಲ. ನಾವು ಕೂಲಿ ಪಾಲಿ ಹೋದರು, ಎಷ್ಟೊತ್ತಿ ಬರ್ತಾರೆ ಏನು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಈ ಸತಿ ನಾವು ನೋಡ್ಬೇಕು ಅನ್ಸುತ್ತೆ, ಅವ್ರು ಬರಂಗಿಲ್ಲ. ಅವ್ರ ಕಡೆಯಿಂದ ಅದಾಗಬೇಕು ಇದಾಗಬೇಕು ಅಂತ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾವು ಅಭಿಮಾನಕ್ಕೋಸ್ಕರನೇ ಮಾಡ್ತಾ ಇರೋದು ಅಷ್ಟೇ. ಒಬ್ಬ ನಟನ ಮೇಲೆ ಇಡೀ ಊರಿಗೂರೆ ಇಷ್ಟೊಂದು ಅಭಿಮಾನವನ್ನು ಇಟ್ಕೊಂಡಿರೋದು
ಕಿಚ್ಚನಿಗೂ ಹೆಮ್ಮೆ, ಕಿಚ್ಚನ ಅಭಿಮಾನಿಗಳಿಗೂ ಹೆಮ್ಮೆ.